ನಂಗ ನಾಕು ಬೆಟಾ ಟಿವಿ ಯೂಟ್ಯೂಬ್ ಚಾನೆಲ್ ಗ ಲೈಕ್ ಮಾಡಿವಿ ಸಬ್ಸ್ಕ್ರೈಬ್ ಮಾಡಿವಿ ನಿಂಗ ಅರದವಕಗ ಶೇರ್ ಮಾಡಿವಿಂದು ಮನಸು ತುಂಬಿ ಕೇತುಂದಿಯೋ ಆಗ ಇರುಪತಿ ಎಲ್ಲ ನಂಗ ಗಣ ಅಂಬುದು ಅತ್ತೆಂಬ ಒಂದು ಜೋಲಿ ನೋಡ್ನೆ ಅದೇ ಮಾಕೆ ಇದು ಒಳಕರಿಂಜರುಗಳೆ ಮನೆ ತಾನು ಒಂದು ಒಳಕರಿಂಜರ್ತ ಅಲ್ಲ ಒಳಕರಿಂಜರ ಮೊದಲ ತಾಂಡಿ ಇಂದು ಇಂದಿಯ ತೇಯಿಲೆ ವಾರಿಯನ ತುಣೈ ತಲೆವರ ಇದ್ದಿಂಡಿ ಬಾವಕ ನಂಗ ತಾ ಒಂದಲ ಕುಮಾರನ್ ಅಣ್ಣವಕ ತನ್ನ ಸಾರ ಇದು ಪತ್ತಿನ ಚಿಟಿ ಬೆಳಕು ಕೂಡ ಕೆಪ್ಪೋ ಮಮ್ಮ ನಮಸ್ಕಾರ ನಮಸ್ಕಾರ ಮಮ್ಮ ಒಳಿತಮ್ಮ ಇಂದಿನ ಜನದಾಗೆ ಈ ಒಳಕರಿಂಜರಿನ ಪಾರ್ವೆಯಲ್ಲಿ ತೇಯಿಲಿ ಸಟ್ಟಮಂ ಸಿರುತೇಲಿ ವ್ಯವಸಾಯಿಗಳಿನ ಪಾದುಗಾಪು ಮೆಮನೆ ಈಗ ತೇಯಿಲೆ ತೊರೆದಾಗ ನಡೆದು ನಡುವ ಈ ಬೆಲೆ ಒಂದೆಡೆ ಜಾಸ್ತಿ ಒಂದೆಡೆ ಕಮ್ಮಿ ಆ ತೇಯಿಲೆ ವಾರಿಯ ಇದ್ದಾಗ ಇಲ್ಲಿ ಅಲ್ಲಿಂದ ಒಂದು ಅನೌನ್ಸ್ ಮಾಡುವ ಒಂದು ಬೆಲೆ ಕೂಡ ಸರಿಯಾಗಿ ಸಿಕ್ಕಲ್ಲ ಅಥವಾ ಪಲ ವಿಧವಾದ ಒಂದು ಸಲ ಕುಳಪ್ಪ ಹೋಯಿಂದಡದೆ ಎಂಬುದು ವ್ಯವಸಾಯಿಗಳನ್ನ ಒಂದು ಮಾತಾಡ್ತು ನಡೆದೆ ನಿಂಗ ಪಾರ್ವೆ ಏನಮ್ಮ ಈಗ ರಾಮಕೃಷ್ಣ ಈಗ ಒಂದು ಈ ಭೋಜನ ನಮ್ಕ ಮಾತಾಡಿ ನಾವು ಓದತ್ತೆ ಇಲ್ಲ ಈಗ ನಾನು ಹಿಂಗೆ ಸರ್ ಒಂದು ಕುನ್ನ ವಿಣ್ಣಪ್ಪ ಕೂಡ ಏನಲ್ಲ ಈಗ ಭೋಜನ ನವಕ ಶಿವಕುಮಾರ ನವಕ ನಂಗೆ ಸುಬ್ರಹ್ಮಣ್ಯ ನವಕ ಇವಕ್ಕೆ ಮಾತಾಡಿದ್ರೆ ಅವಕ್ಕವಕ್ರ ಕರ್ತು ಚರಿತೇನಮ್ಮ ಕರ್ತು ನಂಗೆ ಅವಕ್ರ ಕರ್ತು ಗುಂಡಾನ ಒಂದು ಇದು ಬೇಡ ನಿಂಗ ಪಾರ್ವೆದಾಗ ನಿಂಗೆ ಈಗ ನಿಂಗತ ಇವಕ್ಕವ್ರ ಮಾತವೇ ಓರ್ಗಳೇ ನಿಂಗತ ಮಾತಾಡಿಯರಿ ಏನ ಮಾತಾಡಿಯರಿ ಸರಿ ನಾ ಹೇಗಿನ ನೋಡಿ ಈಗ ಒಂದಿಲ್ಲ ಈಗ ತೇಯಿಲೆ ವ್ಯವಸಾಯ ಈಗ ಅಡುವ ಪ್ರಶ್ನೆ ಏನಂದ್ರೆ ಸಿಲಾ ಬಾಟ್ಲಿ ಫ್ಯಾಕ್ಟ್ರಿ ಹೋಗಿ ನಂಗ ತೇಯಿಲೆ ಬೋರ್ಡ್ ಟೀ ಬೋರ್ಡ್ ಹಾಕೋ ರೇಟ್ ಟೀ ಬೋರ್ಡ್ ಹಾಕಿಲಿಯೋ ಟೀ ಪ್ರೈಸ್ ಮಾನಿಟರಿ ಕಮಿಟಿ ಹಾಕಿಲಿಯೋ ಟೀ ಬೋರ್ಡ್ ಹಾಕೋ ರೇಟ್ ಅದನ್ನ ಹೆಸರು ನಿಂಗೆ ಇದಂಗೆ ಆ ರೇಟ್ ಒಂದು ಫ್ಯಾಕ್ಟ್ರಿಯ ಕೊಡೋದು ಒಂದು ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ಎತ್ತಿಂಬ ಸರಿ ಸರ್ತನ ಒಂದು ಸಿಲಾ ಫ್ಯಾಕ್ಟ್ರಿ ಒಂದು ಸಿಲಾ ಫ್ಯಾಕ್ಟ್ರಿ ಹೋಗಿ ಆ ಟೀ ಬೋರ್ಡ್ ಹಾಕೋ ರೇಟ್ ಮೇಲೆ ಜಾಸ್ತಿ ರೇಟ್ ಕೊಟ್ಟಾರ ಅದೇ ಅಡತ್ತಾನೆ ಅಡದೆ ಹಿಂದ್ಕೋದೋಗೆ ಹೋದ ತಿಂಗಳ ರೇಟ್ 30 ರೂಪಾಯಿ 3 ಪೈಸೆ ಹಾಕಿದ್ರೆ 22 ರೂಪಾಯಿ ಕೊಟ್ಟಿದ್ದಾರೆ ಟೀಯಿಂದ ಎತ್ತಿಂಡ್ಲೆ ಹಿಂಡ್ಕೋಲ್ಲ ಸರಿ ಏ ಬಾಟ್ಲಿ ಫ್ಯಾಕ್ಟ್ರಿ ಸರಿ ಟೀಂಬ ಎಳುತ್ತೆ ಬಂದ್ಲ ಅದು ಟೀ ಬೋರ್ಡ್ ಅಂಡ್ರತ ಬಂದ್ರ ಸರಿ ಟೀ ಬೋರ್ಡ್ ಹೋಗಿ ಸಟ್ಟ ಪಾದ ಕಾಪು ಮಾಡಿ ಇಡದೆ ಮಿನಿಮಮ್ ಪ್ರೈಸ್ ಈಸ ಕೊಡೋದು ಒಂದು ಹೇಗೆ ಇಡದೆ ಮಾರ್ಕೆಟಿಂಗ್ ಕಂಟ್ರೋಲ್ ಹೋಗಿ ಬಂದು ಅವರೇಜ್ ಪ್ರೈಸ್ ಶೇರಿಂಗ್ ಫಾರ್ಮುಲಾ ಅಂದಾಗ 65 ಮಾಡಿಡದೆ ಆಗ 65-30 ಜಾಸ್ತಿ ಬೆಲೆ ಮಾರೋ ಫ್ಯಾಕ್ಟ್ರಿ ಹೋಗಿ ಅಮ್ಮ ಟೀ ಬೋರ್ಡ್ ಹಾಕೋ ರೇಟ್ ಕೊಡ್ತಿಲ್ಲ 55% ಬಂದು ವ್ಯವಸಾಯ ಕೊಡಬೇಕಾಗುತ್ತೆ 30 ಕೊಡೋ ಹಿಂಗಿದ್ದಾರೆ ಅಥವಾ 33 ರೂಪಾಯಿ ಕೊಡೋ ಫ್ಯಾಕ್ಟ್ರಿ ಇದ್ದಾರೆ 28 ರೂಪಾಯಿ ಕೊಟ್ಟಿದ್ದಾರೆ ಈಗ ಈ ತಿಂಗಳ 24 ರೂಪಾಯಿ ಹಾಕಿದ್ದಾರೆ ಅಂದ್ರೆ 24 ಆಗಿ 28 ರೂಪಾಯಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಲ್ಲದೆ ಈಗ ಈ ಹಿಂಡ್ಕೋ ಎಲ್ಲ ಕೊಡೋದು ಬಂದು ಅವಕ್ಕರ ಮಾರುವ ಬೆಲೆ ಆವರೇಜ್ ಹಾಕಿ ಕೊಟ್ಟಿದ್ದಾರೆ ಬಟ್ ಏನಂದ್ಲೆ ಟೀ ಬೋರ್ಡ್ ಪೊರ್ತವರೆಗೆ ಅದು ತಪ್ಪು ಏಕಂದ್ಲೆ ನಂಗ ಆವರೇಜ್ ಪ್ರೈಸ್ ಹಾಕಿ ಇದು ಅವಕ್ಕ ಆವರೇಜ್ ಪ್ರೈಸ್ ಲಾಸ್ ಬಂದ್ಲಿ ಅವಕ್ಕ ಅದನ್ನ ಕೊಟ್ಟುತ್ತ ಹಾಪುದು ಅದರ ಫ್ಯಾಕ್ಟ್ರಿ ಕಾರರ್ಗ ಅದಾಗ ಲಾಸ್ ಆಗಿ ಅವ್ ಕೊಟ್ಟು ಹಾಪುದು ಲಾಸ್ ಆಗಿ ಕೊಟ್ಟು ಹಾಪುದು ಅದು ಸಟ್ಟ ಸಟ್ಟ ಹೆಂಗ ಅಂತ ಮುಡಿವಿಲ್ಲದಾಗ ನಿಂಗೆಲ್ಲಾತ ಎಲೆ ಹಾಕಿಂದಾಗ ನಿಂಗ ಅರಿಯಾರ ಹೆಂಗ ಉಡಿಯೇ 20 ರೂಪಾಯಿ ಮಾರಿತದಾಗ 20 ರೂಪಾಯಿ ತಾಂದಿರ್ತ ಮುಡದರವಾ ಅತ್ತೆಂಬ ಒಂದು ಮಾತ ವ್ಯವಸಾಯಿಗ ಕೂಡ ಆಡುವನೆ ಸರಿತ ಬಯ್ಯ ಸರಿಯಪ್ಪ ಮನೆಗೆ ತಡದ ಮಾಕ್ತಮ್ಮ ಆಡ್ಯಾರ ಅವಕ ಹೀಗ್ಯಾರ ನಿಂಗೆಲ್ಲ ನೋಡಿವಿ ಹೆಂಗ ಕಮ್ಮಿ ಹೆಂಗ ಎತ್ತ ಮಾಡಿ ತಪ್ಪದೋ ಹೆಂಗ ಇನ್ನು ಫ್ಯಾಕ್ಟ್ರಿ ಅಡಿ ಇಟ್ಟು ತೋಪದೋ ಅಂತ ಹೇಗ್ಯಾರ ಅಂದ್ರೆ ವ್ಯವಸಾಯಿ ಒತ್ತಿಂದಾರ ಯಾಕಂದ್ರೆ ವ್ಯವಸಾಯಿ ಒತ್ತುವ ಕಾರಣ ಏನಂದ್ರೆ ಅವ್ರ ಪೊರುಳು ಬಂದು ಇವಕ್ಕೆ ಈಸಿಕೊಳ್ಳ ಅಂದ್ರೆ ಅವ್ರ ಸೇಲ್ಸ್ ಮಾಡೋದು ಎಡೆ ಇಲ್ಲ ಅದು ಈಗ ನಿದರ್ಶನ ಉಣ್ಮೆ ಅದಾವ್ದು ಏನಂದ್ಲೆ ಒಂದು 20 ಫ್ಯಾಕ್ಟ್ರಿ ಕಾರ ಹಂಗ ಎಲೆ ಬೇಡ ಅಂದ್ ಬಿಡ್ಲ ಅಮ್ಮ ಫ್ಯಾಕ್ಟ್ರಿ ಈ ವ್ಯವಸಾಯ ಎಲೆ ಪಾವ ಕೊಡುದು ಎಡೆ ಇಲ್ಲ ಅಪ್ಪ ಏನ್ ಮಣ್ಣ ಅಮ್ಮ ಈ ಏ ವ್ಯವಸಾಯ ತೇಯಿಲ ವ್ಯವಸಾಯ ಅಂತಿಲ್ಲ ಒಳಗೋದಾಗ ವ್ಯವಸಾಯವೇ ಇಂದ ಆ ಸ್ಟೇಜ್ ಉತ್ತ ಎಲ್ಲಾ ವ್ಯವಸಾಯ ಆ ಸ್ಟೇಜ್ ಉತ್ತ ಅದ ಆಡದೆ ಅದಾಡುವನೆ ಈಗ ಅದು ಟೀ ಬೋರ್ಡ್ ಕಮ್ಮನ ಅದಕ್ಕಾಗಿ ಗಮನ ಕೈ ಕಟ್ ನಿಬ್ಬುದು ಜೋಲಿ ಅಲ್ಲ ಟೀ ಬೋರ್ಡ್ ಏನ್ ಮಾಡ್ರ ಅಂದ್ಲೆ ಟೀ ಬೋರ್ಡ್ ಅವಕ್ಕೆಲ್ಲಾಗ ನೋಟಿಸ್ ಕೇಳಿಸಿದ್ದಾರೆ ತಾಯಿ 30 ಈಗ ಒಂದು ಈಸಿಗ ಒಂದು ನೀರ್ಲಿ 50 ಕೋಟಿ ರೂಪಾಯಿ ಗಟ್ಟೆ ಹಣ ಬಪ್ಪದು ಒಂದು ಹೇಗೆ ಹಿಂಡುಕೋಸು ಮತ್ತೆ ಫ್ಯಾಕ್ಟ್ರಿಗೆ ನಂಗ ನೋಟಿಸ್ ಕೇಳಿಸಿದ್ರು ಅವಕ್ಕ ಅದಾಗ ನಿಂಗ ಅರಿಯದಿಲ್ಲ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಕೇಸ್ ನಡೆದು ನಡೆದೆ ಒಂದು ಗೂಡಲೂರು ಕಾರ್ ಒಂದು ಕಾನ್ಸ್ಟ್ರೇಷನ್ ಕಾರ್ ಒಂದು ಕೇಸ್ ಹಾಕಿದ್ರೆ ಆ ಕೇಸ್ ಬಂದು ವ್ಯವಸಾಯಿ ಸಾರ್ಭುಗ ತೀರ್ಪು ಅನ್ನಗೆಟ್ಟ ತೀರ್ಪಾಪನ ಗಟ್ಟೆ ನಿಂಗೆ 50% ಹಣವ ಕಟ್ಟಿಬಿಡಿವಿ ವ್ಯವಸಾಯಿ ಕೊಟ್ಟು ಬಿಡಿವಿ ಅಂತ ಹೇಗೆ ಒಂದು ಸಲ ಫ್ಯಾಕ್ಟ್ರಿ ಗೂಡಲೂರ್ದಾಗ ವ್ಯವಸಾಯಿ ಹಣವ ಕೊಟ್ಟಿದ್ದಾರೆ 50% ಅವಕ್ರ ಹಣವ ಇನ್ನೂ ಸಿಲರ್ ಹೋಗ ಅವಾಗ ಕೊಡ್ಲೆ ಯಾಕೆ ಕೊಡ್ಲೆ ಅಂದ್ರೆ ಆಮ ಏನ ಒಂದು ಏನ್ ಅಂದ್ಲೆ ಏ ವ್ಯವಸಾಯಿಗೆ ಬಂದು ನಿಂಗ ತೀರ್ಪು ಬಪ್ಪನಗೆಟ್ಟ ನಿಂಗ್ ವ್ಯವಸಾಯಿ ಕೊಡ ತೀರ್ಪು ಏನ ಕೊಟ್ಬಿಟ್ಟು
ಹೆಲ್ತ್ ಎಷ್ಟು ಕೊಟ್ಟುಬಿಡಿ ಆ ತಂದೆ ಹೇಗಿದ್ದಾರೆ. ಆಗ ಆ ತಂದೆ ಏನಂದ್ರೆ ನಾ ಕೇಸ್ ಮುಡುವನೆ ಅವಕ್ಕೆ ಒಂದು 22% ಹೆಂಗ ಬಂದ್ರ ಆ ಕೇಸ್ ಹಾಕೋನೆ ಅದು ಅವಕ್ಕೆ ಇವಕ್ಕೆ ತಿರುಗಿ ಹಣ ಕಟ್ಟೋದು ಬಂದ್ರ ವ್ಯವಸಾಯಿ ಬಂದು ತಿರುಗಿ ಅವಕ್ಕೆ ಹಣ ಕೊಡೋದು ಬಂದ್ರ ಅಥವಾ ಅದಕ್ಕೆ ಸಪೋಸ್ ಅದನ್ನ ಎತ್ತಲೇ ಎಂಬುದಲ್ಲೇ ಈ ಫ್ಯಾಕ್ಟರಿ ಕಾರು ಈ ಹಣ ವ್ಯವಸಾಯಿ ಕೊಡುತ್ತ ಗೂಡ್ಲೂರು ಪೊರ್ತಾಳು ನಂಗ ಎಡೆ ಪೊರ್ತಾಳು ಇನ್ನು ಕೇಸುಗ ತೀರ್ಪು ಬಪ್ಪಿಲೆ ಆ ತೀರ್ಪು ಪೆಂಡಿಂಗ್ ನಡದೆ ಅದು ಬಂದಲೇ ಎಲ್ಲಾ ಫ್ಯಾಕ್ಟರಿ ಕಾರು ಹಣವ ಕಟ್ಟಿತ ಆಪುದು ಅದ ತೀರ್ಪು ನಡವಳಿಕೆ ಎತ್ತಲೇ ಎಂಬುದು ನಡವಳಿಕೆ ಎತ್ತಿಂದ ಅಡದೆ ಆನೆ ಬಂದು ಇಂದು ಪರ್ಸನಲ್ ಫೀಲಿಂಗ್ ಏನಂದ್ಲೆ ಟೀ ಬೋರ್ಡ್ ಒಳ್ಳೆ ನಡವಳಿಕೆ ಇತ್ತೀರಾ ಟೀ ಬೋರ್ಡ್ ಟೀ ಬೋರ್ಡ್ ಎತ್ತಿ ಹಾಪುದು ಟೀ ಬೋರ್ಡ್ ನೋ ಅದರ್ ಗೋ ಆ ಟೀ ಬೋರ್ಡ್ ಚಾಯ್ಸ್ ಇಲ್ಲ ಸತ್ತವ ತಾನೆ ಫಾಲೋ ಮಾಡಿ ಹಾಪುದು ಅಸೋಸಿಯೇಷನ್ ಇದ್ದಾರೆ ಅವಕ್ಕೆ ಭೋಜನ ಅವಕ್ಕೆಲ್ಲ ಕೇಸ್ ಹಾಕಿದ್ದಾರೆ ಹೈಕೋರ್ಟ್ ಹೋಗಿದ್ದಾರೆ ಅವಕ್ಕೆ ಒಳ್ಳೆ ವ್ಯವಸಾಯಿ ಕಷ್ಟಪಟ್ಟು ಒಂದ್ ತೀರ್ಪಲ್ಲಿ ಮಾಡಿದಾರೆ ಅದನ್ನ ನಡದೆ ಬೇಕಾದದು ಈಗಿನ ಸಟ್ಟಾವ ನಂಗ ಪಕ್ಕಾವ ಫಾಲೋ ಮಾಡಿಯಾರ ಟೀ ಬೋರ್ಡ್ ಅದಕ್ಕೆ ವ್ಯವಸಾಯಿಗೆ ಒಂದು ಅಂಜಬೇಕಿಲ್ಲ ಏನಂದ್ಲೆ ಈಗ ಈ ಹಿಂಡ್ಕೋ ಅಂಬುದು ಒಂದು ಗೌರ್ಮೆಂಟ್ ಕೋಸಿ ಗೌರ್ಮೆಂಟ್ ಅವಾಗ ಬಂದು ಈಗ ಹಾಕೋ ರೇಟ್ ತಪ್ಪು ಅದನ್ನ ಟೀ ಬೋರ್ಡ್ ನಡವಳಿಕೆ ಎತ್ತಿರ ಟೀ ಬೋರ್ಡ್ ಅದನ್ನ ಎಕ್ಕ ಹಾಕೊಂಡು ಅದನ್ನ ಬುಡದಿಲ್ಲ ನಡವಳಿಕೆ ಎತ್ತಿರ ವ್ಯವಸಾಯಿಗೆ ಏನ್ ಮಾಡುದು ಅನ್ನಗಟ್ಟ ಏನ್ ಬೆಲೆ ತಂದ್ರಿ ಸರಿಯಿಂದ ಈಸಿನ ತಿದ್ದು ಬಿಡುದ ಈಗ ವ್ಯವಸಾಯ ರಾಮಕೃಷ್ಣ ನಾವು ಹೇಗೆ ನೋಡಿ ವ್ಯವಸಾಯ ನಂಗೆ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ವ್ಯವಸಾಯಿ ಬಂದು ನಾ ಲಾಸ್ಟ್ ಈಗ ಲಾಸ್ಟ್ ಮಂತ್ ನಾ ಬಂದು ವ್ಯವಸಾಯ ಕಷ್ಟವನ್ನು ಕಣ್ಣಲ್ಲಿ ನೋಡಿ ನಾ ಅಪ್ಪರ ಅವಕ್ಕ ಬಿಡಿ ನಾ ಅಪ್ಪರ ಕಷ್ಟಪಟ್ಟೆ ಯಾಕಂದ್ರೆ ಜನಗೆ ನನಗೆ 100, 200, 500 ಫೋನ್ ಕಾಲ್ ಬಂದ್ರ ಹೆಂಗ ಏನ್ ಮಾಡೋದೋ ಹೆಂಗ ಎಲೆ ಫ್ಯಾಕ್ಟರಿ ಕರ್ಕೊಂಡು ಈಸ್ಕೊಳ್ಳಂದಾರ ಹೆಂಗ ಎಲ್ಲ ದುಡ್ಡು ಇಟ್ಟ ಅಂದ ಬಂದು ಬೇಡ ಅಂದ್ರೆ ಟೀ ಬೋರ್ಡ್ ನ ನಿಂಗೆ ಒಳ್ಳೆ ಎಲೆ ಈಸುಂದ ಹೇಗಿದಿ ಅದ ಸಟ್ಟದೋಗಿ ಏನ್ ಹೇಗೆ ಹೇಳಿದ್ಯೋ ಆ ಎಲೆ ಈಸುಂದ ಹೇಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ಬಂದು ಫ್ಯಾಕ್ಟರಿ ಕಾರು ಬಂದು ಅದನ್ನ ದೊಡ್ಡ ಜೋಲಿ ಮಾಡಿ ಫ್ಯಾಕ್ಟರಿ ಕಾರು ಎಲೆ ಬೇಡ ಅಂಬನೆ ಟೀ ಬೋರ್ಡ್ ಅಂಜಿಟ್ಟು ಬೇಡ ಅಂದ ಎಂದ ಹೇಗ್ಯಾರ ವ್ಯವಸಾಯಿಗ ಏನ್ ಮಣ್ಣ ಪಾವ ಅಮ್ಮ ಅಮ್ಮ ಬಂದು ಅಮ್ಮ ರಿಸೀವಿಂಗ್ ಹೆಣ್ಣಿದ್ದಾನೆ ಅಮ್ಮ ಬಂದು ಅಮ್ಮನ ಬಲ ಆಸಗತ್ತ ಅಂಪಿ ಅದಗ ನಾ ಫ್ಯಾಕ್ಟರಿ ಕಾರ್ ಎಲ್ಲ ಕೊರ್ಚಿ ಟೀ ಬೋರ್ಡ್ ಇಡಿ ಸರ್ ಮಾತಾಡಿ ನಂಗೆ ಈ ತಿಂಗಳ ಕ್ವಾಲಿಟಿ ಇಂದ ಹೇಗೆ ಅಪ್ಪರ ನಂಗೆ ಇನ್ಸಿಸ್ಟ್ ಮಾಡ್ಲೆ ವ್ಯವಸಾಯ ಪಾವ ಏನ್ ಮಾಡ್ನ ಅಂದ ಹೇಗೆ ಇವಕ್ರ ಕೂಡ ಮಾತಾಡಿ ಇವಕರು ಎಲ್ಲ ಈಸಿವಿ ನಿಂಗ ತೇಕ್ ಮಾಡಿ ಎರಿ ಅಂದ ಇವಕರ್ ಕೂಡ ಮಾತಾಡಿ ಲಾಸ್ಟ್ ಟೈಮ್ ಎಲ್ಲ ಈಸಿದ್ರು ಎಂದು ವ್ಯವಸಾಯ ಒಂದು ಕಮ್ಯಾಂಡಿಂಗ್ ಪೊಸಿಷನ್ ಇಲ್ಲ ಹಿಂದಕ್ಕೂ ಅಂದ್ರೆ ಅದೇ ತಾ ಹಿಂದಕ್ಕೂ ಅಬ್ಬ ಏನ ಎಲೆ ವೇಂಡ ನಮ್ಗೆ ಎಲೆ ಸರಿ ಇಲ್ಲ ಏನ ಅದೂ ಇದು ನಮ್ ಏನ್ ಮಾಡೋ ಹಿಂಡ್ಕೊಂಬುದು ಲೈಕ್ ಎನಿ ಅದರ್ ಬಾಟ್ಲಿ ಫ್ಯಾಕ್ಟರಿ ಮಾತ್ರ ಅಲ್ಲಿ ಒಂದು ವಾಣಬುದಿಲ್ಲ ಇನ್ಕೋ ಫ್ಯಾಕ್ಟರಿ ಕುಂದಾದ ಒಂದ್ ಫ್ಯಾಕ್ಟರಿ ಹಡದೆ ಮೇಕನಾಡ್ ಒಂದ್ ಫ್ಯಾಕ್ಟರಿ ಹಡದೆ ಕಟ್ಟಪಟ್ಟಣ ಒಂದ್ ಹಡದೆ ಹೆಬ್ಬುನಾಡ್ ನಡದೆ ನಂಜನಾಡ್ ನಡದೆ ನಿಖಿತವಾಗಿ ನಿರಯ ಫ್ಯಾಕ್ಟರಿ ಅಟ್ ನಡದೆ ಓಕೆ ಒಂದೊಂದು ಫ್ಯಾಕ್ಟರಿ ದಾಗ ಒಂದೊಂದು ವಿಧವಾದ ಉಡಿ ಮಾಡಿದ್ದಾರೆ ಅದನ್ನ ನಿಂಗೆ ಅರ್ದೊಂದಿ ಚರ್ತೇನೆ ಎಲ್ಲಾ ಫ್ಯಾಕ್ಟರಿ ದಾಗ ಒಂದೇ ಮಾರ್ಕ್ ಉಡಿ ಮಾಡಿ ನಡದೆಯಾ ಎಲ್ಲಾ ಫ್ಯಾಕ್ಟರಿ ಉಡಿಯ ಒಂದೇ ಬೆಲೆಗೆ ಮಾರಿ ನಡೆದೆಯಾ ಆತಂದ್ ನೋಡಿದ್ರೆ ಇಲ್ಲ ಅದೇ ಜಮದಾಗ ಎಲ್ಲಾ ಫ್ಯಾಕ್ಟರಿ ದಾಗ ಒಂದೇ ಮಾರ್ಕ್ ಎಲೆ ಎತ್ತಿದ್ದಾರೆ ಅನ್ನು ಕೂಡ ಇಲ್ಲ ಒಂದು ಸಲ ಫ್ಯಾಕ್ಟರಿ ದಾಗ ಅಪ್ಪರ ಒಳ್ಳೆ ಎಲೆ ಇವೆ ಒಳ್ಳೆ ಒಂದು ಕ್ವಾಲಿಟಿ ಓಡ ಒಂದು ಎಲೆ ಎತ್ತಿ ಮಾಡಿ ಬಾಕರು ಇದ್ದಾರೆ ಇಂಕೋದಾಗೆ ಅವಕ್ಕ ಕಟ್ಟೇವ ಕಟ್ಟಾಯ ನಿಂಗೆ ಮಾತು ಮೇಲೆ ಬಂದ್ಬಿಟ್ಟು ನೀ ನನಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ ಒಂದು ಏರಿಯಾದೊಗೆ ಒಳ್ಳೆ ಎಲೆ ಕೊಟ್ಟನಪ್ಪ ಅವ ಅಮ್ಮಗೆ ಒಳ್ಳೆ ಬೆಲೆ ಮಾರಿ ಹೇಳಿದೆ ಅಮ್ಮಗೆ ಒಳ್ಳೆ ರೇಟ್ ಕೊಡುತ್ತಾನೆ ಏಕೆ ಒಂದೇ 22 ರೂಪಾಯಿ ರೇಟ್ ಹಾಕಿದೆ ಅಂತ ಹೇಗಿದೆ ಹೇಗಿದೆ ಅದು ನಿಂಗೆ ಪಾರ್ವೆ ಎತ್ತಿ ನೋಡಿ ಅದು ಬಂದು ಆತ ಮಾಡೋದು ತಪ್ಪುತ್ತ ಎನ್ನ ಪಾರ್ವಿಯೋಗೆ ಬಂದು ಒಳ್ಳೆ ಎಲೆ ತಮ್ಮ ನಿಂಗೆ ಒಳ್ಳೆ ಅಮ್ಮಗೆ ಇನ್ಸೆಂಟಿವ್ ಕೊಟ್ಲು ನೀನು ಒಳ್ಳೆ ಎಲೆ ಕೂದನ ಇಲ್ಲ ಬೇಡ ನೀಲಗಿರಿ ನಾಲ್ಕು ಬೆಟ್ಟದಾಗಿಬ್ಬ ತನ್ನ ಅಕ್ಕ ತಂಗಿತ ನಂಗ ಮದುವೆ ಮಾಡಿದ್ವಿ ನಂಗ ಅಕ್ಕ ತಂಗಿತ ಅಲ್ಲಿಗೆ ಹೋಯ್ದಿವೆ ನಂಗ ಮಮ್ಮಿ ತಲ್ಲಿ ಇದ್ವಿ ನಂಗೆಲ್ಲ ಒಂದು ಕುಟುಂಬದಾಗ ಎಲ್ಲ ಒಂದೇ ಪೇರಿಗೆ ಒಂದೇ ಮಾಕ ಬೆಲೆ ತೀಸಿಂದ ಹೋದಾರ ಅಂಬ ಆ ಒಂದು ಕುರಿದಲ್ಲ ಇಲ್ಲ ಏನ ಕಾರಣದಾಗ ಇತ್ತು ಅವ್ರದ್ ಪತ್ತಿ ನಿಂಗೆ ಪಾರ್ವೆ ನಾನು ಈಗ ಅವಕ್ಕ ಹಿಂಡ್ಕೋ ಒಂದ್ ಹೇಗೆ ಒಂದು ಯೂನಿಫಾರ್ಮ್ ರೇಟ್ ಹಾಕಿ ಮಾಡ್ಯಾರ ಅದು ಮಾಡಬೇಕಾದಿಲ್ಲ ಅವಕ್ಕ ಅವಕ್ಕ ಏನ ಈಗ ಆವರೇಜ್ ಪೇಸ್ ಹಾಕಿದ್ರೆ ಅವಕ್ಕ ಒಂದು ಆವರೇಜ್ ಪೇಸ್ ಹಾಕಿ ಕೊಟ್ಟಾರ ಹಾಗಮ್ಮ ಒಳ್ಳೆಂಗೆ ನಮಗ ಒಂದು ಇಂಟ್ರೆಸ್ಟ್ ಇಲ್ಲ ಅಲ್ಲ ಅಮ್ಮ ಪಾವ ಏನ್ ಮಣ್ಣ ಒಳ್ಳದಮ್ಮ 22 ರೂಪೀಸ್ ನ ಒಳ್ಳೆ ಅಮ್ಮ ಅದೇ 22 ರೂಪೀಸ್ ನ ಏನು ಯೂಸ್ ಆಗದೆ ಈಗ ಆ ಫ್ಯಾಕ್ಟರಿ ಒಂದೊಂದು ಫ್ಯಾಕ್ಟರಿ ಹೋಗಿ ಒಂದೊಂದು ಬೋರ್ಡ್ ಹಡದಿಲ್ಲಯಾ ನಿಂಗ ಒಂದು ತೇಲಿ ಬಾರಿ ಒಂದು ತುಣಿ ತೆಲವರೆ ಎಂಬ ಮರದಾಗ ನಿಂಗೆ ಎಲ್ಲಾ ಕೂಡ ಒಂದು ಅರಿಮುಗ ಪಳಕ ಇದೆಲ್ಲ ಅಟ್ ನಡುವೆ ಆ ಬೋರ್ಡ್ ಕೆಲವ ಇದಕ್ಕೊಂದು ಸರಿತ ಇದೆಲ್ಲ ಮಾಡು ಸರಿತ ಎಂಬ ಒಂದು ಎಣ್ಣದಾಗ ಇದ್ದು ಅಂದಾರಿಯಾ ನಿಂಗೆ ಎತ್ತೆ ನೋಡಿ ಅರಿ ಮಮ್ಮ ಅದಾವುದು ನನಗೆ ನಿಜವೇ ಹೇಗುದಾ ಇಲ್ಲ ಎತ್ತೆ ನಾಗರಿಕವಾಗಿ ಹೇಗುದಾ ಹೇಗುದಾ
உணர்வுகளோடு உரையாடும் நம்ம நிகழ்ச்சியாக உணர்வு பூர்வத்த கணா தப்பது வேற இதே இல்லம்மா. யதார்த்தமா கணா புதுன்னு யதார்த்தில போகுறன்னு இப்ப அவக்கா அவக்க அவக்க அவக்கருடைய அவக்களுடைய ரைட்ஸ் அறிகிறோம். அவக்களுடைய அவக்கு ஏன ரைட் எடுத்த அவக்கு போடும் ஏன போடும் அறிகாரு. அதுதான் நான் ஏகின் அவக்காது எத்தனை வகை ஏகுதுக அவக்கு இல்ல. அதே சமயம் அது கேப்ப நிலைமையோக மேல அவக்கு மேல இப்ப அவக்கு இல்ல ராமகிருஷ்ணா அதெல்லாம் ஆயிடுது. இன்னொன்று நிஜமா ஏகுதுல ஒந்தொந்து இன்கோதி அடுவ போர்டு வந்து பொலிட்டிசைஸ் ஆடுது. பொலிட்டிசைஸ் ஆடுவனே அவக்க எத்த அதுனா இடைய பண்ணோ ஈக ஒன்று நீலகிரியோக ஒன்று தேயிலே என்பதுனா ஒன்று எட்டோ பார்வை நோடுதுல நாரதளவுக ஒன்று கா ஒன்று பார்வை எடுத்து நோடணும் ಇಲ್ಲಿಯೋಗ ಅತ್ತೆ ಇಲ್ಲ ಒಂದು ಒಂದು ಇದನ್ನ ಒಂದು ಪೊಲಿಟಿಸೈಸ್ ತವರ ಅವಕ್ಕೊಂದು ಒಂದು ಇದನ್ನ ನಂಗ ಒಂದು ಬದುಕೋ ನಂಗ ಅವಡ ನಂಗೋಡೆಯ ತೊಳಿಲೋ ನಂಗ ಇದನ್ನ ನಂಬಿದ್ದೋ ಇದು ನಂಗ ಗುಣ ಗುಣ ಆ ನಂಗ ಇದನ್ನ ನಂಬಿ ಇಬ್ಬ ಒಂದು ವ್ಯವಸಾಯ ಅಂಬುದು ನೋಡೋದಿಲ್ಲ. ಇಲ್ಲ ಪೊಲಿಟಿಸೈಸ್ ಎಂಬುದೇ ಜನನ ವಾಳ್ಕೆಯ ಮೇಂಪಾಡುಗಾಯ್ತಾನೆ ಒಂದು ಪೊಲಿಟಿಸೈಸ್ ಎಂಬುದೇ ಬಂದಾಡದೆ ಅರಸಿಯಲ್ ಎಂಬುದೇ ಅದ್ತಾನೆ ಜನನ ವಾಳ್ಕೆಗಾಗಿ ಕೊರಲು ಕೊಡುದು ಜನನ ವಾಳ್ಕೆ ಮೇಂಪಾಡುಗಾಯಿ ಮಾಡುವುದು ಬನ್ನೆ ಅದು ಅದತ್ತ ಜನನ ವಾಳ್ಕೆ ಮೇಂಪಡುದು ಎಂಬುದು ಪೊಲಿಟಿಷಿಯನ್ ನೋಡ ಒಂದು ಒಂದು ಗೋಲ್ ಆಡ ಒಂದು ಗೋಲ್ ಆಡೋದು ರೈಟ್ ಅಂಡರ್ಸ್ಟ್ಯಾಂಡ್. ಆಗ ಒಂದು ಬೋರ್ಡ್ದೋಗ ಏನ ಬಂದಾರ ಅಂದ್ರೆ ಅದೇ ಒಂದು ಕಚ್ಚಿಕಾರ ಪೂರ ಅಲ್ಲಿ ಬಂದ ಆ ಕಚ್ಚಿಕಾರ ಬೋರ್ಡ್ ಇತ್ತನೆ ಆರ್ದ್ಯ ಆ ಕಚ್ಚಿಕಾರ ಈಗ ನೀವು ಹದಿನಾರು ಇಂಡಿಕೋ ಫ್ಯಾಕ್ಟ್ರಿ ಕಾರ ಒಂದು ಒಂದು ಸಪೋಸ್ ಕಟ್ಟಬಿಟ್ಟು ಇಂಡ್ಕೋ ಎತ್ತಿಂಬೋ ಇಲ್ಲಿ ಹೋಗಿ ಒಳ್ಳೆ ಬೆಲೆ ಮಾರಿಬಿಟ್ಟ ಆ ಬೋರ್ಡ್ ನಿಬ್ಬ ಚೇರ್ಮನ್ ಆ ಬೋರ್ಡ್ ನಿಬ್ಬರ್ಸ್ ಇಂಡ್ಕೋ ಸರ್ ಮೇಡಮ್ ಸರ್ ಹೋಗಿ ಆ ಇಬ್ಬ ಕಲೆಕ್ಟರ್ ಸರ್ ಐ ಎ ಎಸ್ ಆಫೀಸರ್ ಹೋಗಿ ಹೆಂಗ ಈಸಾಗ ಮಾರಿಡಿದ್ರೆ ಹೆಂಗ ಎಕ್ಸ್ಟ್ರಾ ಈ ಮೆಂಬರ್ ಕೊಟ್ಟನು ಅಂತ ಹೇಗಿದಾರೆ ಏನ ಇಲ್ಲ ಅರಿವಿಲ್ಲ ಅತ್ತೆ ನಿಂಗೆ ಬಗ್ಗೆ ಎತ್ತೀನಿ ಅತ್ತೆ ಏನ್ ನಡೆದು ನಡೆದ ಅವಾಗ ಹೇಗೆ ಇಟ್ಲ ಹೇಗ ಒಂದೇ ಬೆಲೆ ಹಾಕ್ಯಾರ ಹಾಕಾರ್ರೆ ಹಾಕೋದಿಲ್ಲ ಹಾಕೋದಿಲ್ಲ ನಿಗಳಿ ಬರ್ಲಿ ಇಲ್ಲ ಅಡತಡ್ತ ಒಂದು ನಿಗಳಿದಾಗ ಅವಕರು ಬಂದು ಯಾವ್ದು ಚಿಟಿ ಇಲ್ದಾಗ ನಡೆದು ನಡುವ ಏನಾದ್ರು ಬೆಳಕ ಜನಕ್ಕೆ ತಂದ್ರಿ ಕೂಡ ಇನ್ನು ಚಿಟಿ ಒಳ್ಳಂಗಟ್ರ ಅಂದ್ರೆ ನಂಗೆ ಒಂದು ಮುಯರ್ಚಿ ಮಾಡುವ. ಆಗ ನಿಂಗ ಪಾರ್ವದಾಗ ಒಂದು ತೇಯಿಲೆ ವಾರಿಯ ಇದನ್ನ ಬಂದು ಮಾಡಿಂದ ಅಡದೆ ಅತ್ತೆ ಮನೆ ಆ ವ್ಯವಸಾಯದ ಅನ್ನಗಟ್ಟವು ಏನ ತಂದ್ರಿ ಅದನ್ನ ಈಸಿಂಡಿದ್ದು ಅದೇ ಮಾಡಿರ್ಲಿ ತೇಯಿಲೆ ವಾರಿಯ ಒಂದು ಕಾಲಘಟ್ಟ ನಡವಳಿಕೆ ಎತ್ತಿಲಿ ನೋಡಿಯಾರಿಯ ಇಲ್ಲ ವ್ಯವಸಾಯಿಗ ಅವಕರ ಎತ್ತಿ ಏಳಿ ತಿಂದಂಚಾರಿಯ ವ್ಯವಸಾಯಿ ಕೊರೆ ಪಾವ ವ್ಯವಸಾಯಿ ನಂಗೆ ನಂದ ವ್ಯವಸಾಯ ಕೊಡ ನಂಗೆ ಅರ್ದು ನಂಗೆ ಒಂದು ವ್ಯವಸಾಯಿ ನೀನೊಂದು ವ್ಯವಸಾಯ ನಾನೊಂದು ವ್ಯವಸಾಯಿ ವ್ಯವಸಾಯಿಯೋ ಕಷ್ಟ ಬರುತ್ತ ಎಲ್ಲ ನಂಗೆ ಅರ್ದೊಂದು ಇದನ್ನ ಬಂದು ನಂಗೆ ಎಲ್ಲಾ ಸೇದು ಅದಾವ ನಾ ತೇಗಿಲಿ ವಾರಿ ವೈಸ್ ಚೇರ್ಮನ್ ಮೆಂಬರ್ ಇಬ್ಬನೆ ನಾ ಏನ ಮಾಡಿನ ಅಂದ್ಲೆ ಈ ವಾರದೋಗ ಟೀ ಬೋರ್ಡ್ ಹೋಗಿ ಏನ ಮಾತಾಡಿನ ಅಂದ್ಲೆ ಏಕ ಇವಾಗ 27 ರೂಪಾಯಿ ಕೊಟ್ಟಿದ್ರೆ ನಂಗೆ ಏಕ ನಡವಳಿಕೆ ಎತ್ತಲೆ ಅಂದ್ ಹೇಗೆ ನಾ ಇಡಿ ಸರ್ ಮಾತಾಡಿ ಡೆಪ್ಯೂಟಿ ಚೇರ್ಮನ್ ಸರ್ ಮಾತಾಡಿ ನಾ ಇನ್ಕೋ ಸರ್ವ್ಗ ನಾ ಏನ ನೋಟಿಸ್ ಕೇಸಿನೆ ನಾ ಬಂದು ಇನ್ಕೋ ಸರ್ವೋಗ ಬಂದು ಏಕ ನಿಂಗ್ ಈಸಾಗ ಹಣ ಕೊಟ್ಟಿ ಹೆಂಗ ತೈಲಿ ವಾರದಾಗ 30 ರೂಪಾಯಿ ಹಾಕಿತ್ತು ಅವಕ್ಕೆ ಬದಲ್ ತರ್ಲಿ ಲೆಟ್ ದಮ್ ಗಿವ್ ಅಸ್ ಇನ್ ರಿಟರ್ನ್ ರಿಪ್ಲೈ ಇನ್ ರೈಟಿಂಗ್ ರೈಟಿಂಗ್ ಕೇತಲ್ ರೈಟಿಂಗ್ ಅವಕ್ಕೆ ಬದಲಾಕ ಆಪದು ನಂಗೆ ಬೇ ಭಾಷೆ ಇಲ್ಲ ಹೊತ್ತು ಬರ ನಂಗೆ ರೈಟಿಂಗ್ ದೊಡ್ಡ ಕೊಡೋ ಅವಾಗ ನಂಗೆ ರೈಟಿಂಗ್ ದೊಡ್ಡ ರಿಪ್ಲೈ ತರ್ಲಿ ನಂಗೆ ಅದನ್ನ ನಿಂಗೆ ಡೊಮೈನ್ಗೆ ಎತ್ತಿನ ಬಪ್ಪ ಇಲ್ಲ ನಾ ಪಾರ್ವಿಗೆ ಎತ್ತಿನ ಬಪ್ಪ ಎತ್ತಿನ ಬಂದ್ಲಿಯೂ ಜನಗ ಒಂದು ತೀರ್ವು ಸಿಕ್ಕುದು ಅತ್ತೆಂಬ ಒಂದು ಸುಳ್ಳಲೆ ಎಂಬುದೇ ನಿಂಗೆ ಇದಂಗೆ ಕಡಂದ ನಿಂಗೆ ತೇಯಿಲೆ ಬಾರಿಯ ತುಣಿ ತೆಲವರ ಪುರುಪಿತ್ತಿದ ಜನದಾಗೆ ಕೂಡ ನಿಂಗೆ ಒರೆಸಿಲ ಮಾತಾಡಿದೆ ನಂಗ ನಿಂಗ ನಡೆದ ಒಂದು ಒರೆಸಿಲ ಜೋಲಿಯೆಲ್ಲ ನಿಂಗೆ ಬಂದು ಜನಸಾರ ಗಣಮನೆ ಆ ಕೂಡಿ ಸಿಕ್ಕರೆ ಈ ತೇಲಿ ತೆರೆದಾಗ ಒಂದು ದೊಡ್ಡ ಬಿಡಿವು ಬಪ್ಪಳೋಗ ನಂಗೆ ಒಂದು ಮುಯರ್ಚಿ ಮಾಡುವ ಮನೆ ಬಟ್ ಇಂದೂ ಜನಗೂ ಬಂದಂಗೆ ತೋರ್ಲತ್ತವ ಮನೆ ಬಂದರ ಅಂಬ ನಂಬಿಕೆ ನಿಂಗೆ ಹೇಳುವ ಗಟ್ಟು ನಡೆದಮ್ಮ ಅದು ಬಂದು ರಾಮಕೃಷ್ಣ ನಾ ಈಗ ಎರಡಕುರಿಯ 3 ವರ್ಷ ಬಿರಿಗೆ 4 ವರ್ಷ ಆಗಿವರ ಎರಡಾವ್ದು ಟರ್ಮ್ ಅನ್ನ ಬಂದ್ಬಿಟ್ಟೆ ಫಸ್ಟ್ ಟರ್ಮ್ ಒಂದು 3 ವರ್ಷ ಹಾಕಿದ್ರು ಹೋದ ಈಗ 1 ವರ್ಷ ಆಯ್ತಾ ಈ 4 ವರ್ಷದೋಗಿಯೋ ನಾ ಒಂದೇ ಒಂದು ಆಯ್ತಾ ಒಂದೊಂದು ಮೀಟಿಂಗ್ ನ ಸೆಂಡ್ ಹಾಕಿದ್ದೆ ಏನಂದ್ಲೆ ಮಿನಿಮಮ್ ಪ್ರೈಸ್ ಬೇಕು ಅದಾವ್ದು ಮಿನಿಮಮ್ ಪ್ರೈಸ್ ಸತ್ತದೋಗಿ ಎಡೆ ಅಡದೆ ಸತ್ತದೋಗೆ ಎಡೆ ಅಡದೆ ಹಂಗ ಮಿನಿಮಮ್ ಪ್ರೈಸ್ ಹೆಂಗ್ ಡಿಕ್ಲೇರ್ ಮಾಡಿ ಆಗ ಆ ಸರಿ ಮಿನಿಮಮ್ ಪ್ರೈಸ್ ತೇಯಿಲೆಗೆ ಮಟ್ಟ ತೇಯಿಲೆ ಎಲೆಗೆ ಮಟ್ಟ ಅಲ್ಲ ಅದಾವ್ದು ಎಲೆಗಾಂದ್ಲೆ ಉಡಿಗೂ ಮಾಡಿಬಿಡಿ ಉಡಿಗೂ ಮಾಡಿಬಿಡಿ ಎಲೆಗೂ ಮಾಡಿಬಿಡಿ ಆದ್ರೆ ನಂಗೊಂದು ಬಿಡಿ ಬಂದ್ರ ಆಗ ಈ ಮೋಸವಾನ್ ಉಡಿ ಮಾಡುವ ಮಿನಿಮಮ್ ಪ್ರೈಸ್ ಮ್ಯಾಚ್ ಮಾಡಿ ಕಟಾಯಿ ಮಾಡಿ ಅನ
ஏன்னா என்னதுல ஆமா ரேஸ் வந்து ஓனா இல்லையா அத்தை மாடு ஒன்னு மினிமம் பிரைஸ் மாறி விட்டாந்துல இவக்கு ஏன்னா அது எகைன் தரா இறாந்தாரா தரக இப்ப புதுவும் தரா என்னன்னா அங்க தரவு நாங்க மாடுத்தனே தராம்புது வந்து ஏன்னா நீங்க தேயில தராம்புது வந்தோ அது ஏன் ஐயரா இங்கிலீஷ் நோக்க ஏனா நோடி ராமகிருஷ்ணா ஏனா அங்க வந்தோ நாங்க தேயில தராம்புதுன்னு வந்து ஏன்னா பருதாரதுல குவாலிட்டி குவாலிட்டி என்பதோ குவாலிட்டி ஷுட் பி த லைஃப் லைஃப் ஹுட் லைஃப் பிளட் ஏன்னா முயற்சி முயற்சியே மாடக்கொள்ளாந்தே அது அதுக்கு வந்து பலன் இல்லைன்னு இது விவசாயிகள் மாடக்கொள்ளா அத்தந்துந்தாரியா இல்ல விவசாயிகள நீங்க ஏன தந்தாலும் பரவாயில்ல நீங்க அதை பத்தி இல்ல எங்க எத்தனையோ வந்து ஃபேக்டரிக்காரர் இருந்தாரியா இங்க நின்னு சின்ன இப்ப கணாந்துரும் அதனை சின்ன எனக்கு உதும்போது இல்ல சார் எங்க மூர்த்திங்க நிலையத்தை கொட்டின மூர்த்திங்க எருடுத்திங்க மூர்த்திங்க ஆகி கொட்டினையோ அத்த எங்க கட்டுப்பட ஆக எருடுத்திங்க மூர்த்திங்குவாலே இலகோ கிடுகோ வித்தியாசம் அடைத சரித்தேன் மாமா அது இலக விலைக்கு ஏத்தனவா கிடுக விலைக்கு ஏத்தனவா அது இலையம்போது ஆக எதுங்க ஃபேக்டரிக்காரர் எத்த ஃபேக்டரி எத்தியாரம்னு இவக்கு கொட்டு வந்தாரியா இல்ல இவக்கு இது தந்தார்த்தவா அதனாந்தத்தை எத்தினியும் தெய்யாரவா இதெல்லாம் வந்து தீர்வு பப்புத்தானே ಈಗ ಏನೇನು ನೋಡೋ ಒಂದೊಂದು ಹೇಗಿನ ನೋಡು ತೇಯಿಲ ಎಂಬುದನ್ನ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಟೈಮ್ ತಂದಾರ್ಯಾ ಮುಡದವು ಸಿಡಿ ಸುರುಕು ಗಣಾನ ಹೊಡಿತು ಮಮ್ಮ ನಿಶ್ಚಯವಾಗಿ ಇದನ್ನ ಪತ್ತಿ ನಡೆ ನೆರೆಯ ಗಣಾಬೋ ಈಗ ನಾನೇನಂದ್ರೆ ಈಗ ಈ ವರ್ಷನೋಗ ರೆಕಾರ್ಡ್ ಪ್ರೊಡಕ್ಷನ್ 1390 ಕಿಲೋ ಮಿಲಿಯನ್ 1390 ಮಿಲಿಯನ್ ರೆಕಾರ್ಡ್ ಪ್ರೊಡಕ್ಷನ್ ತೇಯಿಲ ನಂಬಿ 80 ಲಕ್ಷ ವರ್ಕರ್ ಇದ್ದಾರೆ ವರ್ಕರ್ ಮೊಟ್ಟ 80 ಲಕ್ಷ ஏன்னா நங்க வந்து நங்க தேயிலை என்பது வந்து ஒன் ஆஃப் தி ஓல்டஸ்ட் இன் தி வேர்ல்ட் ஒன் ஆஃப் தி குளோபலி ஒன் ஆஃப் தி ஓல்டஸ்ட் நங்க லார்ஜஸ்ட் செகண்ட் லார்ஜஸ்ட் ப்ரொடியூசர் டீ லார்ஜஸ்ட் ட்ரிங்கிங் நேஷன் நங்கது சரியா இன்னொந்து அந்த இந்தியாத்த வந்து ஒன் ஆஃப் தி யூனிக் வெரைட்டிஸ் மாதிரி இந்தியாவில் இருக்கா ஏனதோ ಡಾರ್ಜಿಲಿಂಗ್ ದೋವಾರ್ ದೂವಾರ್ ಸೋ ಅಸ್ಸಾಮ್ ನಿಲ್ಗಿಂದ ಇತ್ತು ನಂಗ ಸ್ಮಾಲ್ ಟಿಗೋರೈಸ್ ಡಾಮಿನೆಂಟ್ ಫೋರ್ಸ್ ಇಂದ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ ಇದೆ ಓವರ್ 50% ನಂಗ ಬಂದು ಸ್ಮಾಲ್ ಟಿಗೋರೈಸ್ ಬಂದು 50% ಪ್ರೊಡಕ್ಷನ್ ಮಾಡಿತ್ತು ನಂಗ ನಂಗ ಕನ್ಸಂಪ್ಷನ್ ಎತ್ತಡದ ಅಂದ್ರೆ ಟೀ ಕುರುಪದು ಬಂದು ನಂಗ ಒಂದು 800 ಗ್ರಾಮ್ಸ್ ಕೊಡ್ತಾನೆ ಇಂಡಿಯಾದಾಗೆ ಮತ್ತೆ ದೇಶದಲ್ಲ 300 ಕಿಲೋ ಟೀ ಹೊಂದಿದ್ದು ಒಂದು ತಿಂಗಳು ಕುಡ್ತಾರೆ ಒಂದು ವರ್ಷನ ಅರ್ಯಾ ಆಗ ನಂಗ ಸರಿ ಕಮ್ಮಿ ಕೊಡ್ತನೋ ಡಿಮಾಂಡ್ ಕಮ್ಮಿ ಇರೋದು ಏನ್ ಬರ್ತಾ ಏನ್ ಲೇಬರ್ ಸ್ಕ್ಯಾಸಿಟಿ ನಂಗ ಅಡದೆ ಈಗ ನೀಗ ಕ್ವಾಲಿಟಿ ಎಂಬುದು ಬಪ್ಪನೆ ನಂಗ ಒಂದು 3-4 ಪಾಯಿಂಟ್ ನೋಡಿದಾರೆ ಲೇಬರ್ ಸ್ಕ್ಯಾಸಿಟಿ ಒಂದ್ ಅಡದೆ ಕ್ಲೈಮೇಟ್ ಚೇಂಜ್ ಒಂದ್ ಅಡದೆ ಏನಾ ಇದು ಅಡುಗನೆ ಈಗ ಆದಷ್ಟು ಕ್ವಾಲಿಟಿ ಒಂದು ಕ್ವಾಲಿಟಿ ಓರಳುವಾಗ ಒಂದು ಕಾಂಪ್ರಮೈಸ್ ಮಾಡೋದು ಅಂದ್ರೆ ಕುಡಿ ಒಂದೇ ಬರೀ ಕಾಂಪ್ರಮೈಸ್ ಹಂಗ ಮಾಡೋದು ಮರಿಯ ಒಂದು ಒಂದು ಜಾಮಿನ ಕ್ಲೈಮೇಟ್ ಚೇಂಜ್ ಆರ ಮೇ ಬಂದ್ರ ಬರ ಹತ್ರ ಒಂದು ಟೈಮ್ ಅಪ್ಪರ ಅಣಿ ಬಂದ್ರ ಒಂದು ಟೈಮ್ ಗಾಯ ಉದರ ಅಂದ್ರೆ ಕೂಡಿ ಕ್ವಾಲಿಟಿ ಬಂದು ಓರಳು ನಂಗೆ ಮೈಂಟೈನ್ ಮಾಡಾಕು ಆಗ ಇದೇ ನಂಗೆ ಇತ್ತ ಕ್ವಾಲಿಟಿ ಆಡದೆ ಅದು ಅದರಿಂದ ಹೆಂಗ ಇತ್ತಮ ಕ್ಲೈಮೇಟ್ ಆಡದೆ ಇತ್ತಮ ಗಾಯ ಉದರ ಬರ ಬಂದ್ರ ಹೆಂಗಂದ ಇತ್ತ ಮಾಡೋದು ಮಾಡೋದು ಶಿಲೆ ಎರೆಗೆ ನಿಂಗೆ ಅರದಿ ಒಂದು ಶಿಲೆ ಫ್ಯಾಕ್ಟ್ರಿ ಆಗ ಒಂದು ರೀಜನ್ ಈ ಒಂದು ವರ್ಷ ಕಣಕನ ಒಳ್ಳೆ ರೇಟ್ ಇರಿಸಿದ್ದಾರೆ ಅಲ್ಲಿ ಅವಾಗ ಇದೇ ಇಲ್ಲಿದ್ದಾರೆ ಇದೇ ನಂಗೆ ನಿಲ್ಗಿರ್ತಿದ್ದಾರೆ ಹೋಗ್ದಿರ ಒಳ್ಳೆ ಪ್ರೈಸ್ ಇಟ್ಟಿದ್ದಾರೆ ಆಗ ಅವಕ ಕ್ವಾಲಿಟಿ ಅಡಾಪ್ಟ್ ಆಗ್ಬಿಡ್ತಾನೆ ಕ್ವಾಲಿಟಿ ಅಡಾಪ್ಟ್ ಆಗ್ಬಿಟ್ರಲ್ಲ ಆಗ ಅವಕ ನಂಗೆ ಮೆಚ್ಚುತ್ತಾನೆ ಆಗಿರ್ತಾ ಇವ ಈಗ ಆ ಕುರಿಪ ಹೇಗುನ ಆ ಕುರಿಪ ಅಟ್ಟಿ ಹೇಗುದ ಧಾರಾಳ ಕುರಿಪ ಹೇಗುದಂದ್ರೆ ಈ ತರ ಎಡಪಳ್ಳಿ ಬಂದಿಮೆ ಬೆಟ್ಟಟ್ಟಿ ಇವಕ ಅಲ್ಲಿ ಒಂದು ಅವಕ ಅಡುವ ಸೆಲ್ವ ಗಣಪತಿ ಟೀ ಫ್ಯಾಕ್ಟ್ರಿ ಇಳಿತಿರ ಟೀ ಫ್ಯಾಕ್ಟ್ರಿ ಇಲಾಖೆಯಾರ ಎರಡು ಫ್ಯಾಕ್ಟ್ರಿ ನಾಲ್ಕು 5-10 ವರ್ಷ ಅಂದ್ರೆ ಒಳ್ಳೆ ರೇಟ್ ತಾನೆ ಕೊಟ್ಟಿದ್ದಾರೆ ಅವಾಗ ಎತ್ತವ ಟ್ರೈ ಮಾಡಿ ಎಲೆ ಕೂದಾರ್ತಾನೆ ಒಂದು ಕ್ವಾಲಿಟಿ ಒಂದ್ ಅಳುವ ನಂಗ ಮಾಡೋದು ಮೈಂಟೈನ್ ಮಾಡೋದು ಏನಾ ಈಗ ನಂಗೆ ತಾ ಹೇಗ ಎತ್ತ ಈ ಬೆಲೆ ಬಂದ ಅಂಬುದು ಹೇಗುದು ಅಂದ್ಲೆ ಅಂದ್ಲೆ ಏಪ್ರಿಲ್ ದೋಗ 75-80% ಟೀ ಪೊಲ್ಯೂಷನ್ ಕಮ್ಮಿ ಆಯ್ತ ಮೇ 51-55% ಪ್ರೊಡಕ್ಷನ್ ಕಮ್ಮಿ ಆಯ್ತ
அது டீ ரெவென்யூ லாஸ் வந்து 700 கோடி டீ ரெவென்யூ லாஸ் வந்து நங்க ஜனக அதுக்கு கிராப் லாஸ் கிராப் லாக்டவுன் 26% மார்ச் தொகை ஏப்ரல் 78% மே 54% ಈಗ ஜூன் 4% ஜூலை 21% ஜூன் ஜூலை ஏகைத்து பந்து ஓவர் வெட்டு மே ஓவர் வெட்டு அதாவதுமே ஆக 2019-2020 நீ கன்ஃபார்ம் பண்ண நோட்ல மார்ச் தொகை -24-27% கிராப் லாஸ் ஏப்ரல் -53% மே -54% ஜூன் -37% ஜூலை -32% எக்ஸ்போர்ட் வந்து ஈக வந்து நங்க ஓத வருஷம் 248 மில்லியன் எக்ஸ்போர்ட் மாடுது ஈ வருஷம் 220 மில்லியன் மாடுது முடுதுற மூறாவது வந்து ಈಗ ಈಗ ನಂಗೆ ಏನು ಮಾಡಲೇ ಸರಿ ಅಂದ್ರೆ ಲ್ಯಾಂಡ್ ಅಂಡ್ ಲೇಬರ್ ಅಂದ್ರೆ ಈಗ ಲ್ಯಾಂಡ್ ಹೂ ನಂಗೆ ಒಳ್ಳೆ ಮಾಡೋದು ಲೇಬರ್ ಹೂ ನಂಗೆ ಬಂದು ಮೆಕನೈಸ್ ಮಾಡೋದು ಆಗತ್ತಾ ನಂಗೆ ಒಂದು ಅಳುವ ಮುಡಿದ್ರ ಎತ್ತ ಮಳ್ಳಿಯೋ ಕ್ವಾಲಿಟಿ ತಾ ನಂಗೆ ಕಡೆಯಸಿಗೆ ಬಂದು ನಿರ್ಧಾರ ಸರಿನಾ ಈಗ ಡಿಮಾಂಡ್ ಬಂದು ನಂಗೆ ನಂಗೆ ಅಳುವ ಇಂಡಿಯಾ ದೇಶ ನಡುವ ಡಿಮಾಂಡ್ ಬಂದು ತೇಯಿಲೆ ಬಾರಿ ಬಂದು ಟ್ಯಾಪ್ ಮಾಡೋದು ಈ ಟೀ ಎಕಾನಮಿ ಮಾಡುದು ಅಂದ್ರೆ ಟೀ ಒಂದು ಎಕಾನಮಿ ಎತ್ತಿ ನಿಪ್ಪುದು ಅಂದ್ರೆ ಟೀ ಟ್ರೇಡ್ ಫಸ್ಟ್ ಕರೆಕ್ಟ್ ಮಾಡೋದು ಸುಮಾರು ಗ್ರೋವರ್ಸ್ ಬಂದು ಅದೀಗ ಆಗಿ ಬಂದುಟ್ಟ ಈಗ ಸಬ್ಸಿಕ್ವೆಂಟ್ ಇಯರ್ ರೆಕಾರ್ಡ್ ಕ್ರಾಪ್ ಬಂದುಟ್ಟ ಈ ಹ್ಯೂಜ್ ಸ್ಟಾಕ್ ಹೋದ ವರ್ಷದೊಳಗೆ 50 ಮಿಲಿಯನ್ ಸ್ಟಾಕ್ ಮುಡಿ ಅದನ್ನೀಗ ಮಾರುದಾಯ್ತ ಅದು ನಂಗೆ ಇದಕ್ಕೂ ಸೇವ್ ಆಯ್ತ ಎಲ್ಲಾದ್ರು ಸಪ್ಲೈ ಚೈನ್ ಇಂದ ಹೇಗಿಯಾರಲ್ಲ ಸಪ್ಲೈ ಚೈನ್ ಬಂದು ನಂಗೆ ಇಲ್ಲಿ ಉತ್ಪತ್ತಿ ಮಾಡ ಕನ್ಸ್ಯೂಮರ್ ಹೋಗಿ ನೆರೆಯ ಆಯ್ದಾರೆ ಬಿಟ್ವೀನ್ ಅವಕ್ಕ ಮುಕ್ಕಾಲು ವಯಸ್ಸು ಹಣ ಒಳಪ್ರ ಕಡೆಸಿಗೆ ದಾರ ಮಂಡಿಗೆ ಹೋಗಿ ಬಿಡಿಂಜಿರ ಅಂದ್ರೆ ಬಂದು ಕನ್ಸ್ಯೂಮರ್ ಹೋಯ್ತೆ ಬಿಡಿಂಜಿರ ಅಮ್ಮ ಕನ್ಸ್ಯೂಮರ್ ಎಂದು ಏನು ಮಣ್ಣು ಅಂದ್ರೆ ಅವ ಬಂದು ಏಗಪಟ್ಟ ಹಣ ಕೊಟ್ಟ ತೀವ್ರ ಈಸಿದ್ದಾನೆ ಈಗ ಕನ್ಸ್ಯೂಮರ್ಗೂ ಇದನ್ನ ಅಂದ್ರೆ ಇದು ಸಿಕ್ಕುಲ ವ್ಯವಸಾಯಿಗೂ ಇಂದಿನ ಜನಕ್ಕೂ ಪ್ರಚನೆ ತೀರಲ ಈ ಪ್ರಚನೆ ತೊಡಂದು ನಡೆದೇ ಅಟ್ ನಡತವ ಅತ್ತ ಇದು ತೀರ್ರವಾ ಆಗ ಈ ಸಟ್ಟ ಪಾದುಗಾಪು ಎಂಬುದು ಪತ್ತಿ ಸಟ್ಟ ಬಂದಿ ವ್ಯವಸಾಯಿಗಳಿಗೆ ಪಾದುಗಾಪು ಹೇಳುವ ಇದಕ್ಕಿಂತ ಏನ ಮಾಡಿ ಅಂದ್ರೆ ಗವರ್ಮೆಂಟ್ ಬಂದು ಇದನ್ನ ಬಂದುತ್ತೋ ಈ ಚೈನ್ ಹೇಳೋದಿಲ್ಲ ಈ ಚೈನ್ ಅಂತ ಹೊಡ್ತಾರ ಗವರ್ಮೆಂಟ್ ಈ ಚೈನ್ ಹೊಡಪೋಗ್ತಾ ವ್ಯವಸಾಯಿಗೆ ಬಂದು ನೇರಡಿಯ ಏನ ಮಾಡುದು ಮುಡುದ್ರ ನೇರಡಿ ಎತ್ತನೆ ಕೊಡುದ್ರ ಗವರ್ಮೆಂಟ್ ಕಮಿಂಗ್ ಇಯರ್ಸ್ ಅಂತ ನಡೆಯವರ ಇಲ್ಲ ಈಗ ಸರ್ ಗಣಪದಲ್ಲ ಮಾಮ ನಂಗತ್ತೆ ಒಂದು ಬೆಲೆ ಈಗ ನಂಗೆ ಒಂದು ಅಟ್ಟಿಕಾರರ ಒಂದು ಗವಸ ಹೋದಾಗ ಗಣ ಅಂದ ಹೆಂಗೆ ಗಣಾಂಬ ಸರಿಯಾ ನಾಲ್ಕು ಬಿಟ್ಟ ಟಿವಿ ಉಣರು ಉರಿಯಾಡುವ ಮೆಂಬರ್ ಉಣರು ಪೂರ್ವ ಗಣಾಂಬ ಗಣಾಂಬ ಚೈನಾ ಉಡಿಯಲಿ ಇಲ್ಲ ಸಂಗಿಲಿ ಕೀಲಿ ಏನವೋ ನಡೆಯಲಿ ಸರಿ ಜನಗತ್ತೇವೆ ಬೆಲೆ ಜನಗತ್ತೇವೆ ಒಂದು ಕಟ್ಟುಪಡಿ ಇಲ್ಲ ಜನಗತ್ತೇವೆ ಒಂದು ಕಟ್ಟುಪಡಿಯಾದ ವಿಷಯ ಮನೆ ಗೌರ್ಮೆಂಟ್ ಅದು ಉಡುಪದಕ್ಕೆ ಸಪೋಸ್ ಜಾಮಾರ ಅನ್ಲಿ ಈಗ ಉದಾಹರಣೆಗೆ ಹೇಳುದು ಈಗ ನಂಗೆ ಒಂದು ಲೋಡ್ ಸೆಂಗಲ್ ಬಂದಿಡದೆ ನಾಕಾತಿದ್ದಾರೆ ಅವಕ್ಕೆ ಇರುಕುದು ಅವಕ್ಕೆ ಇರುಕಿದಿಂದ ಮತ್ತೆ ಬಂಡಿ ಎಲ್ಲ ಓಡಪದು ಮಾಡಿದ್ರೆ ಇವ್ ಕೇಕನ್ ನಡುವೆ ನಡುವೆ ನಿಲ್ಸಿದ್ದಾರೆ ಮನೆ ಮಡಾರ್ನ ಬಂಡಿ ಎತ್ತದೆ ಜನ ಎಲ್ಲ ಹೋಯಿ ಒಂದೊಂದು ಸೆಂಗಲ್ ಇರುಕು ನಂಗೆ ಜನ ಯಾವ್ದು ಪಂಗಡಿಪ್ ಮಾಡ್ಬೇಕಾದ ಅಡದೆ ಅಂತ ಕೇತನ ಅರಸಂಗ ಇಲ್ಲ ಜನ ಜನ ಮಾಡ್ಲೆ ಜನಗ ನಂಗೆ ಜನ ಏರ್ಕನವೇ ನಂಗೆ ಸಿರಿ ವ್ಯವಸಾಯಿಗೆ ಬಂದು ಇಸ್ಟ್ರಿ ಅತ್ತ ಇಸ್ಟ್ರಿ ಕಷ್ಟಪಟ್ರು ಅವಕರಂದ್ ಇನ್ ಕಷ್ಟಪಡೋದು ಮುಡಿಯ ಬಂದು ನಂದ ಮಾತೆ ಸೋಷಿಯಲ್ ಆಕ್ಟಿವಿಸ್ಟ್ ವ್ಯವಸಾಯತ್ವ ಸಂಘಕಾರರು ಈ ನಂಗ ಗೌರ್ಮೆಂಟ್ ಈ ಇವಕ್ಕ ಬಂದು ನಂಗ ಗೌರ್ಮೆಂಟ್ ಇನ್ ದ ಸೆನ್ಸ್ ಟೀ ಬೋರ್ಡ್ ನಿಭಾವಕ ಹೆಣ್ಣು ಮಕ್ಕಳ ಮನ್ಸರು ಅವಾಗ ಏನ ಮಾಡುದು ಅಂದ್ರೆ ಆ ಜನ ಕಷ್ಟ ಅವಕೈತಿ ಅವಕತ ಗಿವುದು ಜನವ ನಂಗ ಜನವ ತಿರ್ತಿದ್ನೆ ಜನ ಸೈಕ್ ಮಾಡಿದ್ನೆ ಜನವ ಕೊರ್ಚಿ ಇದ್ ಮಾಡಿದ್ನೆ ಅವಕ್ಕ ಪಾವ ಅವಕ್ಕ ಎಲೆ ಕೂದು ಜಾಮಿಲ್ಲೆ ಅಟ್ಟಿಗ ಅವಕರ ಮನೆ ಕುಲ್ವಿಯ ಪಲೀಟಿಕಲ್ ಜಾಮ್ ಇಲ್ಲ ಕುನ ಇಟ್ಟು ಮಾಡೋ ಜಾಮ್ ಇಲ್ಲ ಅವಾಗ ಹೋಗಿ ಸಂಡೆ ಕುರುಬಾನ್ ಅದು ಬಂದಿಲ್ಲ ಅದು ಏನು ಅದು ನಾಯಿ ಇಲ್ಲ ಅದು ನಂಗೆ ಕೇಪದು ನಾಯಿ ಇಲ್ಲ